ಆವಾಗ್ಲಿಂದ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಅನ್ಕೊಂಡು ಕುಣಿತಾ ಇದ್ದಾಳೆ. ಸುಸ್ತಾಗೋಯ್ತು, ಕುಣಿದು ಕುಣಿದು ನೋಡಿ ಇವಾಗ ಮಲ್ಕೊಂಡು ಬಿಟ್ಲು. ಸಾಕ್ಲೇ ಸಾಕ್ಲೇ ಮೂ ಬಂದ್ ರಾಜೇಶ್ ಇವಾಗ ಬಂದರು ಹೊರಗಡೆಯಿಂದ, ಜಾಕ್ ಫ್ರೂಟ್ ತಗೊಂಡು ಬಂದರು. ಅದನ್ನ ನೋಡ್ಬಿಟ್ಟು ಓಹೋ ಏನು ಕುಣಿತಿದ್ದಾಳೆ ಕುಣಿತಿದ್ದಾಳೆ, ಬಾಯಿ ಬಿಡಲ್ವಂತೆ ಆದರೂ ಕುಣಿತಾಳಂತೆ. ಅಷ್ಟೇನೆ ಅಷ್ಟೇನೆ ಹೇಳ್ತಿರೋದಾಗ್ಲಿಂದ ಥ್ಯಾಂಕ್ ಯು ಜಾಕ್ ಫ್ರೂಟ್, ಥ್ಯಾಂಕ್ ಯು ಜಾಕ್ ಫ್ರೂಟ್ ಅನ್ಕೊಂಡು ಕುಣಿತಿದ್ದಾಳೆ. ಶಾಪಿಂಗ್ ಸಂಡೇ ಶಾಪಿಂಗ್ ಇದ್ರಲ್ಲೂ ಇದೆಯಾ? ಹಾಲು ತಂದ್ರ? ಹಾಲು ನೀನು ಹೇಳಿಲ್ವಲ್ಲ, ನಾಳೆ ಹೋಗ್ತೀನಲ್ಲ ಬಿಡು. ಇವಾಗ ತಾನೇ ಬಂದಿದ್ದಾರೆ, ಇಷ್ಟೊಂದೆಲ್ಲ ತಂದಿದ್ದಾರೆ. ಜಾಕ್ ಫ್ರೂಟ್ ತುಂಬಾನೇ ದೊಡ್ಡದಾಗಿಲ್ವೇನ್ರಿ ನಮ್ಮ ಮೂರ್ ಜನಕ್ಕೆ? ಇದಕ್ಕಿಂತ ಚಿಕ್ಕದ ಯಾವ್ದೇ ಇರ್ಲಿಲ್ಲ, ಅಲ್ಲಿದ್ದಿದ್ರಲ್ಲಿ ಚಿಕ್ಕದಿದೆ. ಇದ್ದಿದ್ರಲ್ಲಿ ಚಿಕ್ಕದು? ಎಲ್ಲ ತುಂಬಾ ದೊಡ್ಡದಿತ್ತು. ಅದು ತೊಳೆಗಳು ಚೆನ್ನಾಗಿದೆಯಂತ ಅದೇ ಕಾನ್ಫಿಡೆನ್ಸ್ ಮೇಲೆ ತಂದಿದ್ದೀನಿ. ಅಲ್ಲೇ ಓಪನ್ ಮಾಡಿಸ್ಬೇಕಿತ್ತು. ಹೆಂಗಿದ್ರು ಇವತ್ತು ಕುಯ್ತಿರಲ್ಲ? ಆ ಮರದ ಬೇರೆ ಎಂಟದು ತಂದಿಟ್ಟಿದ್ರು, ಕುಯ್ದಿಟ್ಟಿದ್ರು. ಆ ಮರದ ಬೇರೆ ಅಂತ ಇದೆಲ್ಲ ಒಂದ್ ಯೂಶಲಿ ಅವ್ರ ತರಬೇಕಾದ ಹೆಚ್ಚುಗಳು ಒಂದೊಂದು ಮರದ ಎತ್ಕೊಂಡ್ಬಿಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಅದು ಹೇಗಿರುತ್ತೆ ಬ್ರೀಡ್ ಅಂತ. ಈಗ ನೋಡೋಣ ಅಲ್ಲಿ ನೋಡ್ರಿ ಆ ಪಾನಿಪುರಿ. ನಾನು ಮತ್ತೆ ಸಾನು ಇಬ್ರು ಡಯಟ್ ಅಲ್ಲಿ ಇದೀವಿ ಅಂತ ಗೊತ್ತು ತಾನೆ. ಅದೇನೋ ಅದದು ಒಂದು ಕತೆ ಇದೆ, ಹೇಳ್ತಾರೆ ಕೇಳಿ. ನೆನ್ನೆ ಚಿಪ್ಸ್ ತಗೊಳಕ್ ಹೋದ್ನ, ಆ ಚಿಪ್ಸ್ ಅಂಗಡಿಗೆ ಸಪ್ಲೈ ಮಾಡ್ತಾ ಇದ್ದ. ಚಿಪ್ಸ್ ಅಂಗಡಿಗೆ ಒಂದು ಕೇಳಿದೆ ಎಷ್ಟು ಪ್ಯಾಕೆಟ್, 70 rupees ಅಂತ. ಅವನ ಹತ್ರ ಟ್ರಕ್ ಅವನ ಹತ್ರ ಕೇಳಿದೆ 60 rupees ಅಂತ. ನೋಡ್ರಿ 10 rupees ಉಳಿಸಿದ್ರಂತೆ. ನಾವು ತಿನ್ನಲ್ಲ ಅಂತ ಗೊತ್ತಲ್ಲ. ವಾತಾವರಣ ಥಂಡಿ ಆಗ್ತಾ ಇದೆ, ಸಂಜೆ ಏನೇನಾದ್ರು ತಿನ್ಬೇಕು ಅನ್ನಿಸ್ತಾನೆ ಇರುತ್ತೆ, ಅದಕ್ಕೆ ತಂದಿದ್ದೀನಿ. ಅದು ನೋಡ್ರಿ ಎಷ್ಟೊಂದು ದೊಡ್ಡ ಪ್ಯಾಕೆಟ್ ತಂದಿದ್ದಾರೆ, ಎರಡೆರಡು ದಿನಕ್ಕೆ ಪ್ಲಾನ್ ಮಾಡಿದ್ದಾರೆ. ಪಾನಿಪುರಿ ಚಾಲೆಂಜ್ ಮಾಡ್ಬಿಟ್ಟಿದೀವಲ್ಲ, ನೀವೇ ವಿನ್ ಬಿಡ್ರಿ, ಅಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ ನಮಗೆ. ಸಾಕು ಹೋಗು, ಕುಡಿದಿರೋ ಹಾಲೆಲ್ಲ ಜೀರ್ಣ ಆಗ್ಬಿಡುತ್ತೆ ಈಗ್ಲೇನೆ. ಹಾ ಸರಿ ಕುಕುಂಬರ್. ಅಯ್ಯೋ ಲಾಕ್ಡೌನ್ ಆದಾಗ್ಲಿಂದಾನು ತಂದಿರ್ಲಿಲ್ಲ ನಮ್ಮನೇಲಿ. ಓಕೆ ಆಲೂಗಡ್ಡೆ ಈರುಳ್ಳಿ ಖಾಲಿ ಆಗ್ಬಿಟ್ಟಿತ್ತು ರಾಜೇಶ್ ಕೇಳಿದ್ದೆ. ನೀವು ಈರುಳ್ಳಿ ತಂದ್ರೇನೆ ಇವತ್ತು ಸಾರು, ಇಲ್ಲಾಂದ್ರೆ ಇಲ್ಲ. ಕ್ಯಾರೆಟ್ ಇತ್ತು. ಈಗ ನಾವು ಇದನ್ನೆಲ್ಲ ನಮ್ಗೆ ಏನ್ ಬೇಕೋ ಅದು ಮಾತ್ರ ಅರ್ಜೆಂಟ್ ಆಗಿ ಎತ್ಕೊಳ್ಳೋದು, ಬಾಕಿದೆಲ್ಲ 3 days ಇಲ್ಲೇನೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರಾ. ತುಂಬ ಡಿಸ್ಟರ್ಬೆನ್ಸ್ ಇದೆ ಅಲ್ಲ, ಒಂದು ನಿಮಿಷ ಸಾಗ ಸ್ವಲ್ಪ ಸಣ್ಣ ಮಾಡಮ್ಮ. ಹಾಗೆ ಡಾಡಾದು ಡೋರ್ ಕ್ಲೋಸ್ ಮಾಡು. ಅದಕ್ಕೇನೆ ಕ್ಲೋಸ್ ಮಾಡಿ ಮಾತಾಡಿ. ರಾಜೇಶ್ ಒಂದು ಕಾಲಲ್ಲಿ ಬ್ಯುಸಿ ಇದ್ದಾರೆ. ನಾನು ಇವಾಗ 2 ಗಂಟೆ ಆಗ್ತಾ ಇದೆ, 2 ಗಂಟೆಗೆ ಟಿ ವಿ ಹಾಕೊಂಡ್ಲು. ಅಲ್ಲಿ ಅದರಲ್ಲೊಂದು ಶಿವ ಅಂತ ಬರುತ್ತೆ, ಅದು ಅವ್ರಿಗೆ ಚಿಕ್ಕದ್ರಿಂದ ಫೇವ್ರೇಟ್, ಅದು ನೋಡ್ತಾ ಇದ್ದಾರೆ. ನಾನಿಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಚಿಕನ್ ಸಾರ್ ಮಾಡ್ತಾ ಇದ್ದೀನಿ, ಮಸಾಲೆ ತೆಗೆದುಕೊಳ್ತಾ ಇದ್ದೀನಿ. ಚಿಕನ್ ಸಾರ್ ಮಾಡೋದನ್ನು ತೋರಿಸಿದ್ದೀನಿ ಸ್ನೇಹಿತರೆ, ಅದನ್ನು ನೀವು ಚೆಕ್ ಮಾಡ್ಬೋದು. ಕುಕ್ಕಿಂಗ್ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ, ಕೆಲವೊಂದು ನಮಗೆ ಸಿಸ್ಟಮೇ ಇಲ್ಲ ಉಪ್ಪಿಗೆ ಸಾಕಾಯಿತು ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಾನು ಕೆಲವೊಂದು ಸಾರಿ ಪಿಕ್ಚರ್ ಹಾಕಿರ್ತೀನಿ, ಇಲ್ಲ ಅಂದರೆ ಅದರ ಹೆಸರು ಬರೆದಿರ್ತೀನಿ. ಒಂದೊಂದಕ್ಕೇನಾದರೂ ಮಿಸ್ ಆಗಿರ್ಬೋದು, ಏನಾದರೂ ಟೈಟಲ್ ತುಂಬಾ ಲಾಂಗ್ ಆಗಿಬಿಟ್ರೆ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ. ಓಕೆ, ಹಾಗೆಯೇ ವೆಜ್ ಆ್ಯಂಡ್ ನಾನ್ ವೆಜ್ ಬೇರೆ ಬೇರೆ ಫೋಲ್ಡರ್ ಮಾಡೋಣ, ಪ್ಲೇಲಿಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಟೈಮ್ ಸಿಗಬೇಕು ನನಗೆ, ಟೈಮ್ ಸಿಕ್ಕ ತಕ್ಷಣವೇ ಮಾಡ್ತೀನಿ. ಆ್ಯಂಡ್ ಇನ್ನು ಒಂದು ನಿಮ್ಮ ಎಲ್ಲರ ಜೊತೆ ನಾನು ಶೇರ್ ಮಾಡಲೇಬೇಕಿತ್ತು. ಏನದು ಅಂದರೆ,
ನಾನು ಆಮ್ ಪಾಪಡ್ ಮಾಡಿದೆ ಅಲ್ವಾ ಅದನ್ನ ಸುಮಾರು ಜನ ಟ್ರೈ ಮಾಡಿದಿರಾ ಈಗಲೂ ನನಗೆ ಇದುವರೆಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರಲ್ಲಿ ನಾನು ಟ್ರೈ ಮಾಡಿದೆ ಅದು ನಮ್ಮ ಫ್ಯಾಮಿಲಿಗೆಲ್ಲ ಇಷ್ಟ ಆಯ್ತು ನಮ್ಮ ಮಕ್ಕಳಿಗೆ ಇಷ್ಟ ಆಯ್ತು ಸೇಮ್ ನ್ಯಾಚುರಲ್ ಟೇಸ್ಟ್ ಏನೇ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ ನನಗೆ ಅದನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದ್ರೆ ಒಂದು ವಿಡಿಯೋ ವೈರಲ್ ಆದಾಗ ಎಷ್ಟು ಖುಷಿ ಆಗುತ್ತೆ ನೋಡಿ ಆ ತರ ಅನ್ನಿಸ್ತು ನನ್ನ ರೆಸಿಪಿ ಇಷ್ಟೊಂದು ವೈರಲ್ ಆಗಿಬಿಟ್ಟಿದ್ಯಾ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಅಂತ ಟ್ರೈ ಮಾಡಿದವರು ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಅಂತ ತುಂಬಾ ನನಗೆ ತುಂಬಾ ಖುಷಿ ಆಯ್ತು ಅದನ್ನಕ್ಕೆ ನೋಡಿಬಿಟ್ಟು ತುಂಬಾ ಜನ ನನಗೆ ಥ್ಯಾಂಕ್ ಯು ಸಿಸ್ಟರ್ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಒಳ್ಳೆ ರೆಸಿಪಿ ಹೀಗೆ ರೆಸಿಪಿನ ಶೇರ್ ಮಾಡ್ತಾ ಇರಿ ಅಂತ ಹೇಳಿದ್ರು ಸೋ ಅದನ್ನೆಲ್ಲ ಟ್ರೈ ಮಾಡಿ ನೀವು ಖುಷಿ ಪಟ್ಟು ನನಗೂ ಖುಷಿ ಕೊಟ್ಟಿದ್ದಕ್ಕೆ ನಾನು ಕೂಡ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ಸೋಯಾ ಚಂಕ್ಸ್ ನ ಕೀಮಾ ಬಾಲ್ಸ್ ಮಾಡಿ ತೋರಿಸಿದೆ ಅದನ್ನ ಯಾರಾದರೂ ಟ್ರೈ ಮಾಡಿದ್ರಾ ಮಾಡಿದ್ರೆ ಅದನ್ನ ಕೂಡ ಶೇರ್ ಮಾಡಿ ಹಾಗೆ ಗ್ರೀನ್ ಚಿಲ್ಲಿ ಟು ಎಗ್ ಕರ್ರಿ ಮಾಡಿದೆ ನೋಡಿ ಎಗ್ ಕರ್ರಿ ಅಥವಾ ಗ್ರೇವಿ ಯಾವುದಾದ್ರೂ ಮಾಡ್ಕೊಳ್ಬೋದು ಅದನ್ನ ಕೂಡ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಪಿಕ್ಚರ್ ಶೇರ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿತ್ತು ಅಕ್ಕ ನನ್ನ ಅಕ್ಕನಿಗಂತೂ ಎಷ್ಟು ಇಷ್ಟ ಆಯ್ತು ಅಂದ್ರೆ ಮೂರು ಸಾರಿ ಹಾಕೊಂಡು ತಿಂದಿದ್ದಾಳೆ ಅಂತ ಹೇಳಿದ್ರು ಅಂಡ್ ಇನ್ನ ಒಂದು ರೀಸೆಂಟ್ ಆಗಿ ಬಂದಿದ್ದಂದ್ರೆ ದಮ್ ಬಿರಿಯಾನಿದು ಒಬ್ರಂತೂ ಅವರು ನಾನು ತೋರಿಸಿರೋ ರೆಸಿಪಿನೆಲ್ಲ ಟ್ರೈ ಮಾಡಿ ಒಂದು ಕೊಲಾಜ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಸೊ ಅದನ್ನ ಆ ಫೋಟೋಸ್ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಖುಷಿ ಆಯ್ತು ಸ್ನೇಹಿತರೆ ಥ್ಯಾಂಕ್ ಯು ಅಲ್ಲಿಗೆ ಈಗ ನಾನು ಚಿಕನ್ ಸಾರು ಮಾಡಿಬಿಟ್ಟು ಇವತ್ತು ಬೆಳಗ್ಗೆಯಿಂದ ಕೆಲಸ ಇತ್ತು ಏನು ಅಂದರೆ ಇಲ್ಲಿ ಸಿಂಕ್ ಇದೆ ಅಲ್ವಾ ಸಿಂಕ್ ಕೆಳಗಡೆ ನಾನು ಅವಾಗವಾಗೇನು ಕ್ಲೀನ್ ಮಾಡಿದ್ರೆ ಅಲ್ಲಿ ಕಾಯಿ ಇಡ್ತೀನಿ ಕಾಯಿದು ಜುಟ್ಟಿನೆಲ್ಲ ಎಲ್ಲಾನು ಕಸ ಉದುರಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಹಾಗೆ ನೀರು ಇಳಿಯುತ್ತೆ ಸಿಂಕ್ ಕೆಳಗಡೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದೆ ಇನ್ನು ಅಕ್ಕಿ ಹಸಿಟ್ಟುಗಳೆಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಅದ್ರ ಬದಲಿ ತುಂಬ ಇತ್ತು ಅದನ್ನೆಲ್ಲ ನೀಟ್ ಮಾಡಿಬಿಟ್ಟು ಬೆಳಗ್ಗೆಯಿಂದ ಮಷಿನ್ಗೆ ಬಟ್ಟೆ ಹಾಕಿದ್ದೀನಿ ಬಟ್ಟೆ ತೆಗಿಬೇಕು ಅಷ್ಟೇ ಈಗ ಅಡುಗೆ ಮಾಡಿದ್ರೆ ಅಂತ ಮೇಜರ್ ಕೆಲಸ ಏನಿಲ್ಲ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಸಾನುಗೆ ಹೆಲ್ಪ್ ಮಾಡ್ತಾ ಇರೋದು ಅಥವಾ ನೀವೇ ಮಾಡ್ತಾ ಇರೋದು ಸಾನುಗೆ ಹೆಲ್ಪ್ ಮಾಡ್ತಾ ಇರೋದು ಇದು ಗಮಕ ಪುಟ ಇದೆ ಇನ್ನು ಸ್ವಲ್ಪ ಹೈಟ್ ಬರಬೇಕಲ್ವೇನ್ರಿ ಕೆಳಗಡೆ ಹೊಟ್ಟೋಗುತ್ತೆ ಅದು ಹೌದು ಅಪ್ಪ ಹೇಳ್ತಿದ್ರು ಕೇಳ್ತಾ ಇಲ್ಲ ಏನು ಮೊಬೈಲ್ ಒಳಗಡೆ ಕೂತ್ಕೊಂಡಂಗೆ ಆಗ್ಬಿಡುತ್ತೆ ಸ್ವಲ್ಪ ಮೇಲ್ ಬರಬೇಕು ಆಕ್ಚುಲಿ ಇಲ್ಲಿ ಇಡೋದು ಇದು ಇಲ್ಲಿ ಇದೆಯಲ್ಲ ಹಿಂಗಿಡೋದು ಇದು 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 ಚಿಕ್ಕದಾಯ್ತು ಅದಕ್ಕೆ ಈ ಸೈಡ್ ಬೇರೆ ತರ ಮಾಡ್ತಿರೋದು ಇದು ಇನ್ನೊಂದು ಮೊಬೈಲ್ ಇದೆಯಲ್ಲ ಅಲ್ಲಿ ಕರೆಕ್ಟ್ ಆಗುತ್ತೆ ನಾನು ಮಾಡ್ತೀನಿ ಅದಕ್ಕೂ ಮಾಡ್ತೀನಿ ಕರೆಕ್ಟ್ ಅಂತ ಇದಕ್ಕೆ ಈ ತರ ಹಂಚೋದಕ್ಕೆ ಇಲ್ಲಿ ಬೀಳ್ಬಾರ್ದು ಅಂತ ಇಲ್ಲಿ ಸಪೋರ್ಟ್ ಕೊಡೋಣ ಅದಕ್ಕೆ ಇಲ್ಲಿ ಗಮ್ ಹಾಕು ನೀನು ಅಂತ ಹೇಳಿದ್ದು ಓಕೆ ಇದು ಇಲ್ಲಿ ಇಲ್ಲೇ ಬೇರೆ ತರ ಇಲ್ಲೇ ಬೇರೆ ತರ ಡಿಫ್ರೆಂಟ್ ಇದು ಯಾಕೆ ಗೊತ್ತಾ ಮಾಡ್ತಿರೋದು ಸಾನು ದಿನ ಡಿ ಐ ವೈ ಮಾಡ್ತಾಳಲ್ಲ ಏನಾದ್ರೂ ಒಂದು ಹೊಸ್ತು ಹೊಸ್ತು ನೋಡಿ ನೋಡಿ ಮಾಡ್ತಾಳೆ ಕೈಯಲ್ಲಿ ಕೆಳಗಡೆ ಹಿಡ್ಕೊಂಡು ಬಿಡ್ತಾಳೆ ಸೊ ಅದು ಸ್ವಲ್ಪ ಅವಳ ಕಣ್ಣು ನೇರಕ್ಕೆ ಇರಲಿ ಅಂದ್ಬಿಟ್ಟು ಅದನ್ನ ಮಾಡಿಸ್ಬಿಟ್ಟು ಮೇಲ್ಗಡೆ ಇಡಿಸ್ಬಿಟ್ಟು ಅವಳಿಗೆ ಕೆಳಗಡೆ ಕೂರಿಸೋದು ಹಿಂಗೆ ಇಟ್ಕೊಂಡು ನೋಡಿದ್ರೆ ಇಲ್ಲಿ ಕತ್ ನೋವು ಬರುತ್ತೆ ಮತ್ತು ಮೊಬೈಲ್ ಹತ್ರ ಆಗ್ಬಿಡುತ್ತೆ ಅವಳಿಗೆ ಕಣ್ಣು ಇಲ್ಲ ಥರ ಏನೋ ಬರುತ್ತೆ ಅನ್ನ ಇದಕ್ಕೆ ದೂರ ಇಲ್ಲಿ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಿಟ್ರೆ ಸರಿ ಹೋಗುತ್ತೆ ದೂರದಿಂದ ನೋಡ್ಬೋದು ದೂರದಿಂದ ನೋಡ್ಕೋಬೋದು ಮೊಬೈಲ್ ಸ್ಟ್ಯಾಂಡ್ ಸಿಗುತ್ತೆ ನಾವು ತಗೊಂಡಿಲ್ಲ ಅಷ್ಟೇ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ ಇವಳಿಗೆ ಬಿಸಿ ಮಾಡಬೇಕು ಅಂತ ಅಷ್ಟೇ ಸಿಗಲಿಲ್ಲ ಅಂತಲ್ಲ ಇವಳು ಟಿ ವಿಯಿಂದ ದೂರ ಇರ್ತಾಳೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾಳೆ ಅವಳ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಇಮ್ಯಾಜಿನೇಷನ್ ಬರ್ತಾ ಇದೆ ಹೌದು ಹೌದು ಮಕ್ಕಳು ಈ ತರ ಇನ್ವಾಲ್ವ್ ಆದ್ರೆ ಒಳ್ಳೇದು ನೋಡಿ ಹೇಳಿದ್ನಲ್ಲ ಬೆಳಗ್ಗೆ ಕ್ಲೀನ್ ಮಾಡಿದೆ ಅಂತ ಅಲ್ಲಿ ಸ್ವಲ್ಪ ನೀರು ಇಳಿದ್ಬಿಟ್ಟು ಅಕ್ಕಿಗೆ ಇನ್ನೇನು ಭೂಷಣ ಬರೋ ಸ್ಟೇಜಲ್ಲಿ ಇದೆ ಇನ್ನು ಸ್ವಲ್ಪ ದಿನ ನೋಡಿಲ್ಲದೆ ಇದ್ದಿದ್ರೆ ಭೂಷಣ ಬಂದ್ಬಿಡ್ತಿತ್ತು ಫುಲ್ಲು ಥರ ಬ್ಲ್ಯಾಕಿಶ್ ಥರ ಕಾಣ್ತಾ ಇದೆ ಗ್ರೇಯಿಶ್ ಥರ ಸ್ವಲ್ಪ ಆ ಒಂದು ಸೈಡೊಂದು ಏನೂ ಆಗಿಲ್ಲ ಹಾಗೆ ಇದೆ ಇನ್ನೊಂದು ಸೈಡೊಂದು ಸ್ವಲ್ಪ ಗ್ರೇಯಿಶಿಗೆ ಟರ್ನ್ ಆಗಿಬಿಟ್ಟಿದೆ ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೀರು ತಗಲಿ ಈ ಥರ ಆಗಿರೋದು ಇದನ್ನು ಒಣಾಕಿದ್ದೀನಿ ನೋಡಬೇಕು ಮಳೆ ಬರೋ ಮುಂಚೆ ತೆಗಿಬೇಕು ಇಲ್ಲ ಅಂದರೆ ಫುಲ್ ಅಕ್ಕಿ ಹಾಳು
ನಾನು ಈಗ ಸ್ವಲ್ಪ ರೆಸ್ಟ್ ತಗೋಣ ಅಂತ ಸಾನು ಮತ್ತೆ ರಾಜು 4 ಓಕ್ಲಾಕ್ ಈಗ ಸಾನು ಆಟಾಡಬೇಕು ಅಂದ್ಲು ಪಾರ್ಕಿಂಗ್ ಕರ್ಕೊಂಡು ಹೋಗೋ ಬದಲು ಮೇಲ್ಗಡೆ ಹೋಗೋಣ ಬಿಸಿಲು ಬರುತ್ತೆ ಅಲ್ಲಿ ಬಿಸಿಲಾದಂಗ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಸೈಕಲ್ ಹೊಡಿಯೋದಕ್ಕೆ ನನಗೆ ಸ್ವಲ್ಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಬೆನ್ನುತ್ತಾ ಇತ್ತು ಅದಕ್ಕೆ ನಾನು ರೆಸ್ಟ್ ತಗೊಳ್ತೀನಿ ಅಂತ ಹೇಳಿಬಿಟ್ಟು ನೀವು ಹೋಗಿ ಆದ್ರೆ ಬರ್ತೀನಿ ಅಂತ ಕಳಿಸ್ತೆ ಈಗ ಹೋಗ್ಬಿಟ್ಟು ನಾನು ರೆಸ್ಟ್ ತಗೊಳ್ತೀನಿ ಇನ್ನ ಊಟಾನೂ ಆಗಿಲ್ಲ ಇವತ್ತು ಚಿಕನ್ ಅಲ್ವಾ ಚಿಕನ್ ಮಾಡಿದಾಗ ನಾವು ಒಗ್ಗರಣೆ ಕೊಡ್ತೀವಲ್ವಾ ಅದು ಎಲ್ಲೋ ಅಂದ್ರೆ ಟರ್ಮರಿಕ್ ಅಂಡ್ ಸಾಲ್ಟ್ ಹಾಕಿಬಿಟ್ಟು ಫ್ರೈ ಮಾಡಿರ್ತೀವಿ ಆಮೇಲೆ ಮಸಾಲೆ ಹಾಕೋದು ಅದಕ್ಕೆ ಅದರ ಮುಂಚೆನೇ ನಾವು ಅದನ್ನ ತಿಂದಿರ್ತೀವಿ ಸಾರ್ಗೆ ಸಾರ್ ಮಾಡೋ ಮುಂಚೆನೇ ಹಾಗಾಗಿ ಅಷ್ಟೊಂದು ಹೊಟ್ಟೆ ಹಸಿತಾ ಇಲ್ಲ ಹೊಟ್ಟೆ ಅಷ್ಟೇ ಹಸಿದಾಗ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಾಡಿಲ್ಲ ರಾಜೇಶ್ ಮಾಡಿಲ್ಲ ನಾನು ಒಬ್ಳು ಊಟ ಮಾಡ್ಕೊಂಡು ಹೋಗಿದ್ದಾಳೆ ಅಷ್ಟೇನೆ ನೆಕ್ಸ್ಟ್ ಬಂದಾಗ ಮಾಡು ಡ್ಯಾನ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ಜಾಕೆಟ್ ಹಾಕೊಂಡು ಬಂದ್ಲು ಅವ್ನ ಕೈ ಜೋಬಲ್ ಕೈ ಹಾಕೊಂಡು ಏನೋ ಒಂದು ಸ್ಟೆಪ್ ಮಾಡಿದ್ದಕ್ಕೆ ಆ ಥರ ಮಾಡ್ತೀನಿ ಅನ್ಕೊಂಡು ಸಾನು ಜೊತೆ ದಿನ ಹಾಫ್ ಅನ್ ಅವರ್ ಆಡ್ಲೇಬೇಕು ನಾವು ಇಲ್ಲ ಅಂದ್ರೆ ನಮ್ಗೆ ಬಿಡೋದಿಲ್ಲ ಆಟ ಯಾವಾಗ ಆಟ ಯಾವಾಗ ಸ್ನೇಕ್ ಅಂಡ್ ಲ್ಯಾಡರ್ ಅಲ್ಲಿ ನಾವು ಬರೀ ಹಾಕದಷ್ಟೇನೆ ಸಾನುನೇ ನಡೆಸೋದು ಸದ್ಯ ಮೂರ್ ಬಂದಿಲ್ಲ ಸದ್ಯ ಅಂತೆ ನೋಡಿ ಮೂರ್ ಬಂದಿದ್ರೆ ಲ್ಯಾಡರ್ ಮೇಲೆ ಹತ್ತಿದ್ದೆ ಸದ್ಯ ಅಯ್ಯೋ ಇದ್ರಲ್ಲಿ ಎಷ್ಟು ಖರ್ಚಿಸ್ಕೊಳ್ತೀವಿ ಗೊತ್ತಾ ನಾವು ಒಂದೊಂದ್ ಸಾರಿ ಅಂತೂ ಒಂದ್ ಆಟ ಆಡೋದಕ್ಕೆ ಅರ್ಧ ಗಂಟೆ ಇಳಿಸ್ಬಿಡುತ್ತೆ ಹತ್ತದೂ ಇಳಿಯೋದು ಬೇಜಾರಾಗ್ಬಿಡುತ್ತೆ ಕೊನೆಯಲ್ಲಿ ಹೆಂಗ್ ಆಗುತ್ತಂದ್ರೆ ವಿನ್ ಆಗ ಖುಷಿನೇ ಇರೋದಿಲ್ಲ ಅಪ್ಪ ಮುಗಿತಲ್ಲ ಅನ್ಸುತ್ತೆ ನೀವೇ ಮೊದ್ಲು ಒಂದಲ್ಲ ಕಣೋ ಮೂರ್ ಬಿದ್ರೆ ನಾನ್ ವಿನ್ ಎರಡು ಸಾರಿ ಎರಡು ಬಿದ್ರೆ ನಾನ್ ವಿನ್ ಈಗ ನಾನ್ ನಿನ್ಕಣ ಯಾಕೆ ಟೆನ್ಷನ್ ತಗೋತೀರಾ ಅಮ್ಮ ಮಗಳು ಪವರ್ ಜಾಸ್ತಿನ ನಂದು ಒಬ್ಬನ ಪವರ್ ಜಾಸ್ತಿನ ನೋಡ್ತೀನಿ ಅದೃಷ್ಟ ನಮ್ ಕೈಲಿದೆ ಸಾನು ಗೆದ್ಬಿಟ್ರೆ ನೋಡ್ರಿ ಹಿಂಗ್ ಕುಣಿತಾಳೆ ಬೇಜಾರ್ ಆಗ್ಬಿಟ್ರೆ ಸೋತ್ ಬಿಟ್ರೆ ಹೋಗಿ ಕುತ್ಕೊಂಡ್ಬಿಡ್ತಾಳೆ ಸಾನು ವಿನ್ ಸೆಕೆಂಡ್ ಗೇಮ್ ಅಲ್ಲಿ ಅವಳೆ ವಿನ್ ನಾನು ಇನ್ನೇನಾ ನಾನು ನೀವು ನಾನು ಆಡ್ಬೇಕು ನಾನು ನೀವು ಆಡ್ಬೇಕು ಇನ್ನ ಎನಿವೇಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋಲಿ ಅಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್.
ಗುಡ್ ನೈಟ್ ಸ್ವೀಟ್ ಟೈಮ್ 66 ನೋಡಿ ಸ್ನೇಹಿತರೆ ಈಗ ಎಲ್ಲರ ಪಿಕ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಇನ್ನ ಹಲವಾರು ಜನ ಕಳಿಸಿದ್ರು ಮೇಬಿ ಸ್ಟೋರಿ ರೂಪದಲ್ಲಿ ಕಳಿಸಿದ್ರು ಅನ್ಸುತ್ತೆ ನನಗೆ ಅದು ಆವಾಗ ಓಪನ್ ಆಯಿತು ಬಟ್ ಇವಾಗ ಸಿಗ್ತಾ ಇಲ್ಲ ಸೋ ಅವರದ್ದು ನಾನು ಆಡ್ ಮಾಡಿಲ್ಲ ನಂತರ ನೀವು ಆಡ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ನನಗೆ ಅದು ಓಪನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಕುಡ್ ನಾಟ್ ಓಪನ್ ಪ್ಲೀಸ್ ಟ್ರೈ ಅಗೇನ್ ಅಂತ ಬರ್ತಾ ಇದೆ ಬಟ್ ಆಗ್ತಾ ಇಲ್ಲ ಸಾರಿ ಯಾರರ ಫೋಟೋ ಸಿಕ್ಕಿದೆಯೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ಟ್ರೈಯಿಂಗ್ ದಿಸ್